ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಸಾರಿಗೆ ನೌಕರರು. ಇದು ಜನವರಿ 24ಕ್ಕೆ ಅಂದ್ರೆ ನಾಡಿದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಜನವರಿ 24ರಂದು ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇರುವಂತದ್ದು. ಮೊನ್ನೆ ಮೊನ್ನೆ ಅಷ್ಟೇ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಲ್ಲ, ಆ ಸಂದರ್ಭದಲ್ಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಸಾರಿಗೆ ನೌಕರರು, ಸಾರಿಗೆ ನೌಕರರ ಕುಟುಂಬಸ್ಥರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ರು. ಈಗ ಜನವರಿ 24ಕ್ಕೆ ಮತ್ತೆ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ನೌಕರರು. ವೇತನ ಭತ್ಯೆ ಹೆಚ್ಚಳ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಲಾಗ್ತದೆ. ಪ್ರತಿ 4 ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು, ಆದರೆ 6 ವರ್ಷಗಳಿಂದ ವೇತನ ಪರಿಷ್ಕರಣೆ ಮಾಡಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ ಸಾರಿಗೆ ನೌಕರರು. 2020ರಲ್ಲೇ ನೌಕರರ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 2021ರ ಏಪ್ರಿಲ್ ನಲ್ಲಿ ಸುಮಾರು 15 ದಿನಗಳ ಕಾಲ ಮುಷ್ಕರವನ್ನ ಮಾಡಿದ್ರು ನೌಕರರು. ಅದೊಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಇಡೀ ಸಾರಿಗೆ ಇಲಾಖೆನ ಬಂದ್ ರೀತಿಯಾಗಿ ಹೋಗ್ಬಿಟ್ಟಿತ್ತು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶರಣು ಹಂಪಿ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಪ್ರಯತ್ನ ಮಾಡಿದ್ರು ಸಾರಿಗೆ ನೌಕರರು. ಆ ಸಂದರ್ಭದಲ್ಲೂ ಕೂಡ ಪ್ರಯೋಜನ ಆಗಿರಲಿಲ್ಲ, ಸರ್ಕಾರ ಸೊಪ್ಪನ ಆಗಿರಲಿಲ್ಲ. ಈಗ ಮತ್ತೊಮ್ಮೆ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾವ ರೀತಿಯಾಗಿ ಇರುತ್ತೆ ಈ ಬಾರಿಯ ಪ್ರತಿಭಟನೆಯ ಸ್ವರೂಪ, ಯಾವ ರೀತಿಯಾಗಿ ಸಾರಿಗೆ ನೌಕರರು ಭಾಗಿಯಾಗುವಂತ ಸಾಧ್ಯತೆ ಇದೆ, ಇದು ಸಾರಿಗೆ ಇಲಾಖೆ ಮೇಲೆ ಹೊಡೆತ ಕೊಡುವಂತ ಸಾಧ್ಯತೆ ಇದೆ 24ನೇ ತಾರೀಕು. ಪೃಥ್ವಿರಾಜ್, 24ನೇ ತಾರೀಕು ಮಂಗಳವಾರ ರಾಜ್ಯಾದ್ಯಂತ ಪ್ರತಿಭಟನೆ ಇದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ವಾಯುವ್ಯ, ಈಶಾನ್ಯ, ಹೀಗೆ 4 ನಿಗಮಗಳೇನಿದಾವೆ, ನಿಗಮಗಳ ಸಿಬ್ಬಂದಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ಸಾಂಕೇತಿಕವಾದಂತ ಪ್ರತಿಭಟನೆ ಅಂತ ಹೇಳಿ ಎಐಟಿಯುಎಸ್ ನ ಮುಖಂಡರಾದಂತ ಅನಂತ ಸುಬ್ಬರಾವ್ ಅವರು ಮಾಹಿತಿಯನ್ನ ನೀಡಿರೋದು. ಸೊ ಮೊದಲ ದಿನ ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಆಯಾ ಜಿಲ್ಲೆಗಳಲ್ಲಿ. ನಿಮ್ಗೆ ಆಯಾ ಜಿಲ್ಲೆಗಳಲ್ಲೂ ಕೂಡ ಡಿಪೋ ಮುಂದೆನೆ ಪ್ರತಿಭಟನೆಯನ್ನ ಮಾಡ್ತಾರೆ. ಮೊದಲ ಹಂತದಲ್ಲಿ ಈ ಪ್ರತಿಭಟನೆ ಮಾಡ್ತಾ ಇರೋದು. ಇದು ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿಗೆ ಒಂದಷ್ಟು ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಬಹುತೇಕ ಪ್ರತಿಭಟನಾಕಾರರು ಸಿಬ್ಬಂದಿಗಳು, ಸಾರಿಗೆ ಸಿಬ್ಬಂದಿಗಳಾಗಿರೋದ್ರಿಂದ ಬಸ್ಗಳಲ್ಲಿ ಅವರು ರಜೆಗಳನ್ನು ಹಾಕಿ ಬರ್ತಾರೋ ಅಥವಾ ಬಸ್ಗಳಲ್ಲಿ ವ್ಯತ್ಯಯ ಆಗುವಂತ ಸಾಧ್ಯತೆ ಇದೆ. ಹಂತ ಹಂತವಾಗಿ ಪ್ರತಿಭಟನೆ ಮತ್ತು ಹೋರಾಟವನ್ನ ಹೆಚ್ಚಳ ಮಾಡಲಿಕ್ಕೆ ಕೂಡ ಮುಂದಾಗಿರೋದು. 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗ್ಬೇಕು, ಹೆಚ್ಚಳ ಆಗ್ಬೇಕು. ಆದ್ರೆ 6 ವರ್ಷ ಆದ್ರೂ ಕೂಡ ವೇತನ ಪರಿಷ್ಕರಣೆ ಆಗಿಲ್ಲ, ಹೆಚ್ಚಳ ಆಗಿಲ್ಲ. ಇದರ ಹಿನ್ನೆಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ನಾವು ಮನವಿಯನ್ನ ಮಾಡ್ಕೊಂಡಿದೀವಿ. ಆದ್ರೆ ಸಾರಿಗೆ ಸಚಿವರು ಸಮರ್ಪಕವಾಗಿ ಕೈಗೆ ಸಿಗ್ತಾ ಇಲ್ಲ. ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ನಮಗೆ ಮನವಿ ಕೊಡ್ಲಿಕ್ಕೂ ಕೂಡ ಅವರು ಸರಿಯಾಗಿ ಸಮರ್ಪಕವಾಗಿ ಭೇಟಿ ಆಗ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸಾಧ್ಯ ಆದಷ್ಟು ಬೇಗ ನಮ್ಮ ವೇತನ ಪರಿಷ್ಕರಣೆ ಹೆಚ್ಚಳ ಮಾಡಬೇಕು. ಪ್ರತಿಭಟನೆ ಮಾಡ್ತಾ ಇದಾರಲ್ಲ, ಹಂಗಾದ್ರೆ ಅವತ್ತಿನ ಸಂಚಾರದ ಮೇಲೆ ಅಂತ ಏನು ಹೊಡೆತ ಏನು ಬೀಳಲ್ಲ 24ನೇ ತಾರೀಕು. ಜಸ್ಟ್ ಸುಮ್ಮನೆ ಸರ್ಕಾರಕ್ಕೆ ಸ್ವಲ್ಪ ಎಚ್ಚರಿಕೆ ಕೊಡುವಂತ ಕೆಲಸ ಮಾತ್ರ ಆಗುತ್ತೆ ಅವತ್ತು. ಪೃಥ್ವಿರಾಜ್, ಮೊದಲ ದಿನ ಸಾಂಕೇತಿಕವಾದಂತ ಪ್ರತಿಭಟನೆ, ಆದ್ರೆ ಪ್ರತಿಭಟನೆಗೆ ಭಾಗಿಯಾಗ್ಲಿಕ್ಕೆ ಸಾರಿಗೆ ಸಿಬ್ಬಂದಿನೇ ಬರ್ಬೇಕಾಗಿರೋದ್ರಿಂದ, ರಜೆ ಹಾಕ್ಬೇಕಾಗಿರೋದ್ರಿಂದ ವಾಹನಗಳ ಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಮುಖ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಹಂತ ಹಂತವಾಗಿ ಇನ್ನು 2ನೇ ಹಂತದಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಕಡ್ಡಾಯ ರಜೆಯನ್ನ ತೆಗೆದುಕೊಂಡು ಬಂದು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈಗಾಗಲೇ ಮುಖಂಡರು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಆ ಹಂತಕ್ಕೆ ಹೋಗದೆ ರೀತಿಯಾಗಿ ಸರ್ಕಾರ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ಸಿಎಂ ಬಸವರಾಜ ಬೊಮ್ಮಾಯಿಯವರದು ಮತ್ತು ಸಾರಿಗೆ ಸಚಿವರದು. ಈ ಕಾರ್ಯವನ್ನ ಸಾಧ್ಯ ಆದಷ್ಟು ಬೇಗ ಮಾಡ್ಲಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರೋದು. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಆಗ ನಿರ್ಮಾಣ ಈಗ ಧ್ವಂಸ, ಯಾರಪ್ಪನ ಮನೆ ದುಡ್ಡು ಸ್ವಾಮಿ. 150 ಕೋಟಿ ಹೊಳೆಲ್ ಹೋಮ, 350 ಕೋಟಿ ಮತ್ತೆ ಪಂಗನಾಮ. ಕಟ್ಟುವಾಗ ತಲೆ ಇರ್ಲಿಲ್ವಾ? ಜನರ ತೆರಿಗೆ ದುಡ್ಡು ಗೋವಿಂದ, ಯಾರಪ್ಪನ ಮನೆ ದುಡ್ಡು. ಯಾರ್ದು ದುಡ್ಡು? ಯಲ್ಲಮ್ಮನ ಜಾತ್ರೆ ಅನ್ನೋ ರೀತಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಆಡಿದ್ದೇ ಆಟ, ಎಡವಟ್ಟಗಳ ಮೇಲೆ ಎಡವಟ್ಟನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆ ನೋಡಿದಿರಾ ಕಳಪೆ ಕಾಮಗಾರಿ ಮಾಡಿ ಯಾವ ರೀತಿಯಾಗಿ ಕಮಿಷನ್ ಅಲ್ಲಿ ತಿಂದು ನೀರು ಕುಡಿತಾ ಇದ್ದಾರೆ ಅಂತ. ಈಗ ಮತ್ತೊಂದು ಅದೇ ರೀತಿಯಾದದ್ದು, ಜನರ ಟ್ಯಾಕ್ಸ್ ದುಡ್ಡನ್ನ ಯಾವ ರೀತಿಯಾಗಿ ಈಸಿಯಾಗಿ ಪೋಲ್ ಮಾಡಬಹುದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಬಾಣಸವಾಡಿಯ ಅವೈಜ್ಞಾನಿಕ ಫ್ಲೈಓವರ್ ತೆರವಿಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಅವೈಜ್ಞಾನಿಕವಾಗಿ ಕಟ್ಟಿದ್ದ ಇವರು. ಈಗ ಅದನ್ನ ಮತ್ತೆ ಡಮಾಲಿಶ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ.
150 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದಂತ ಫ್ಲೈಓವರ್ 150 ಕೋಟಿ 10 ವರ್ಷಗಳ ಹಿಂದೆ ಖರ್ಚು ಮಾಡಲಾಗಿದ್ದಂತದ್ದು ಈಗ 10 ವರ್ಷಗಳ ಹಿಂದಷ್ಟೇ ಐಓಸಿ ಬಳಿ ನಿರ್ಮಿಸಿರುವಂತ ಮೇಲ್ಸೇತುವೆ ಅವೈಜ್ಞಾನಿಕ ಯೋಜನೆಯಿಂದಾಗಿ ನಿತ್ಯ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಅಪಘಾತ ಹಳೆ ಫ್ಲೈಓವರ್ ತೆರವು ಮಾಡಿ ಈಗ ಹೊಸ ಫ್ಲೈಓವರ್ ಗೆ ಯೋಜನೆಯನ್ನ ರೂಪಿಸಿದ್ದಾರೆ 150 ಕೋಟಿ ವೆಚ್ಚ ಆಗಿತ್ತಲ್ಲ ಆಗ ಈಗ ಅದರ ಖರ್ಚು ವೆಚ್ಚ ಮತ್ತೊಮ್ಮೆ ಆ ಫ್ಲೈಓವರ್ ಅನ್ನು ಮಾಡುವಂತ ನಿಟ್ಟಿನಲ್ಲಿ ನೋಡಿದಾದ್ರೆ 350 ಕೋಟಿ ಆಗ್ತಾರೆ 350 ಕೋಟಿ ವೆಚ್ಚದಲ್ಲಿ ಹೊಸ ಮೇಲ್ಸೇತುವೆಗೆ ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗಿದೆ ವೃತ್ತಾಕಾರದಲ್ಲಿ ನಿರ್ಮಾಣವಾಗಿರುವಂತ ಹೊಸ ಫ್ಲೈಓವರ್ ಅದು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದಿಯಂತೆ ಬಿಬಿಎಂಪಿ ಬಿಬಿಎಂಪಿ ಪ್ರಸ್ತಾವನೆ ಸಲ್ಲಿಸಿರುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಆಲ್ಮೋಸ್ಟ್ ಒಪ್ಪಿಗೆ ಸಿಗುವಂತ ಸಾಧ್ಯತೆ ಇದೆ ಸರ್ಕಾರ ಒಪ್ಪಿದ್ರೆ ಮುಂದಿನ ತಿಂಗಳಾಂತ್ಯಕ್ಕೆ ಕಾಮಗಾರಿ ಶುರುವಾಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು ಸರ್ಕಾರದ ಗ್ರೀನ್ ಸಿಗ್ನಲ್ ಗೆ ಕಾಯ್ತಾ ಇದೆ ಬಿಬಿಎಂಪಿ ಸ್ಥಳೀಯರಿಂದಲೂ ಕೂಡ ಫ್ಲೈಓವರ್ ತೆರವುಗೊಳಿಸಲಿಕ್ಕೆ ಒತ್ತಾಯವನ್ನ ಮಾಡಲಾಗ್ತದೆ ಬಿಕಾಸ್ ಅಲ್ಲಿ ಅವೈಜ್ಞಾನಿಕವಾಗಿ ಫ್ಲೈಓವರ್ ಅನ್ನು ಕಟ್ಟಿರುವಂತ ಹಿನ್ನೆಲೆಯಲ್ಲಿ ಅವಾಗಿಂದಲೂ ಕೂಡ ಕೂಗಿತ್ತು ಯಾವ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಮಾಡಿದ್ದಾರೆ ಈ ಒಂದು ಫ್ಲೈಓವರ್ ಅನ್ನು ಅಂತ ಇದೇ ಬೇಕಾಗಿತ್ತು ಬಿಬಿಎಂಪಿ ಗೆ ಈಗ ಈಜಿಯಾಗಿ ಡೆಮಾಲಿಷನ್ ಮಾಡಿ 350 ಕೋಟಿ ವೆಚ್ಚದಲ್ಲಿ ಮತ್ತೊಂದು ಫ್ಲೈಓವರ್ ಅನ್ನು ಅಲ್ಲೇ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಅಲ್ಲಿಗೆ ಹೋಗಿ ಪೆಟ್ರೋಲ್ ಬ್ಯಾಂಕ್ ಹತ್ರ ಹೋಗಿ ತಿರ್ಕೊಂಡು ಬರಬೇಕು ತುಂಬಾ ಕಷ್ಟ ಆಗ್ತಾ ಇದೆ ಸ್ಕೂಲ್ ಗೆ ಮಕ್ಕಳಿಗೆ ಹೋಗಕ್ಕೆ ಆಗಲ್ಲ ಟೈಮ್ ಸರಿಯಾಗಿ ಹೋಗಕ್ಕೆ ಆಗ್ತಿಲ್ಲ ಏನು ಟೈಮ್ ಸರಿಯಾಗಿ ಹೋಗಕ್ಕೆ ಆಗ್ತಿಲ್ಲ ಎಲ್ಲ ಅಲ್ಲಿ ಪೊಲೀಸ್ ಅವರು ಬಿಡಲ್ಲ ಅಲ್ಲಿಗೆ ಹೋಗಿ ಪೆಟ್ರೋಲ್ ಬ್ಯಾಂಕ್ ಹತ್ರ ಹೋಗಿ ತಿರ್ಕೊಂಡು ಬರಬೇಕು ತುಂಬಾ ಕಷ್ಟ ಆಗ್ತಾ ಇದೆ ಸ್ಕೂಲ್ ಗೆ ಮಕ್ಕಳಿಗೆ ಹೋಗಕ್ಕೆ ಆಗಲ್ಲ ಟೈಮ್ ಸರಿಯಾಗಿ ಹೋಗಕ್ಕೆ ಆಗ್ತಿಲ್ಲ ಯಾಕಂದ್ರೆ ನಾನು ಸ್ಕೂಲ್ ಟ್ರಿಪ್ ಮಾಡ್ತೀನಿ ಅದರಿಂದ ಎಲ್ಲ ಅಂದ್ರೆ ಬರೋವಾಗ ಫುಲ್ ಕಷ್ಟ ಸ್ಕೂಲ್ ಅಲ್ಲಿ ಕಂಟ್ರೋಲ್ ಇಲ್ಲಿದೆ ಇಲ್ಲಿಂದ ಹೋಗಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇಲ್ಲಿಂದ ಅವರು ಪೊಲೀಸ್ ಅವರು ಎಷ್ಟು ಕೋಪರೇಟ್ ಮಾಡ್ತಾರೆ ಇದ್ರೂ ಪ್ರಾಬ್ಲಮ್ ಆಗುತ್ತೆ ಪಬ್ಲಿಕ್ ಪೊಲೀಸ್ ಮೇಲೆ ಸ್ವಲ್ಪ ರೈಸ್ ಆಗ್ತಾರೆ ಅವರು ಇವ್ರ ಮೇಲೆ ಆಗುತ್ತೆ ಇಷ್ಟ ಪ್ರಾಬ್ಲಮ್ ಸಣ್ಣಪಟ್ಟ ಪ್ರಾಬ್ಲಮ್ ಆಗೋದು ಹೋಗ್ಬೇಕು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಂಸ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹಂಸ 350 ಕೋಟಿ ಈಗ ಹೊಸದಾಗಿ ಪ್ಲಾನ್ ಮಾಡಲಾಗ್ತಾ ಇರುವಂತದ್ದು ಸೇತುವೆಯನ್ನ ಕಟ್ಟುವಂತ ನಿಟ್ಟಿನಲ್ಲಿ ಆದ್ರೆ 150 ಕೋಟಿ ಈಗ ಪೋಲ್ ಆಗುತ್ತಲ್ಲ ಸುಮ್ಮನೆ ಟ್ಯಾಕ್ಸ್ ದುಡ್ಡು ಹಂಗೆ ಈಸಿಯಾಗಿ ಯಾರ್ದು ದುಡ್ಡು ಎಲ್ಲ ಮುಂದೆ ಜಾತ್ರೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಇದಕ್ಕೆ ಯಾರ ಮೇಲಾದ್ರೂ ಕ್ರಮ ಆಗ್ಬೇಕಲ್ಲ ಇಲ್ಲಿ ಕೆಡುತ್ತಾ ಇರುವಂತ ಉದ್ದೇಶನೇ ಅವೈಜ್ಞಾನಿಕವಾಗಿದೆ ಈ ಮೇಲ್ಸೇತುವೆ ಅನ್ನುವ ಕಾರಣಕ್ಕೋಸ್ಕರ ಇದರಲ್ಲಿ ತಪ್ಪು ಎತ್ತಿ ಕಾಣಿಸ್ತಾ ಇರುವಂತದ್ದು ಇಂಜಿನಿಯರ್ದು ಅವ್ರ ಮೇಲೆ ಯಾರ ಮೇಲೂ ಕ್ರಮ ಆಗಲ್ವಂತ ಯಾರು ಕಟ್ಟಿದಂತೆ ಇಂಜಿನಿಯರ್ ಯಾರು ಪ್ಲಾನ್ ಕೊಟ್ಟಿದ್ದು ಖಂಡಿತವಾಗಿ ಪೃಥ್ವಿ ಬಿಬಿಎಂಪಿ ಅಧಿಕಾರಿಗಳು ಅವರ ಒಂದು ಜೇಬಿನಿಂದ ಕಾಸು ತೆಗೆದು ಹಾಕಿ ಈ ಒಂದು ಫ್ಲೈಓವರ್ ನ ನಿರ್ಮಾಣ ಮಾಡಿದ್ರೆ ಆಗ ಅವ್ರಿಗೆ ಗೊತ್ತಾಗ್ತಿತ್ತು ದುಡ್ಡಿನ ವ್ಯಾಲ್ಯೂ ಏನು ಅಂತ ಯಾಕಂತ ಹೇಳಿದ್ರೆ ಇದು ನಾವು ಕಟ್ಟುವಂತಹ ಜನರು ಕಟ್ಟುವಂತಹ ತೆರಿಗೆ ಹಣದಿಂದ ಕಟ್ತಾರೆ ಅಲ್ವಾ ಸೊ ಹಾಗಾಗಿ ಅವ್ರಿಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಾಗೋದಿಲ್ಲ ಜೊತೆಗೆ ಜನರಿಗೆ ಯಾವ ರೀತಿ ಸರ್ವಿಸ್ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಿಲ್ಲ ಹೀಗಾಗಿಯೇ ಬೆಂಗಳೂರು ಇನ್ನೂ ಕೂಡ ಸರಿಯಾಗಿ ಡೆವಲಪ್ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಬಿಬಿಎಂಪಿ ಅಲ್ಲಿ ಇರುವಂತಹ ಬುದ್ಧಿವಂತ ಇಂಜಿನಿಯರ್ ಗಳು ಮಾಡುವಂತಹ ಈ ಎಡವಟ್ಟುಗಳೇ ಮುಂದೆ ಬರುವಂತಹ ಒಂದು ಅನೇಕರಿಗೆ ಸಮಸ್ಯೆ ಉಂಟಾಗ್ತಿರುವಂತದ್ದು ಸೊ ಈ ಫ್ಲೈಓವರ್ ಕೂಡ ಇದೇ ರೀತಿ ಆಗಿರುವಂತದ್ದು ಈ ಹಿಂದೆನೆ 10 ವರ್ಷದ ಹಿಂದೆನೆ ಫ್ಲೈಓವರ್ ಕಟ್ಟುವಾಗ ನೀಟ್ ಆಗಿ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿ ಮುಂದೆ ಇನ್ನೂ ಕೂಡ ಇಲ್ಲಿ ಓಡಾಡುವಂತಹ ಇವರ ಸಂಖ್ಯೆ ಹೆಚ್ಚಾಗಬಹುದು ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಇಟ್ಕೊಂಡು ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ಒಂದು ಪ್ಲಾನ್ ಅನ್ನ ಮಾಡಿದ್ರೆ ಈಗ 150 ಕೋಟಿ ಖರ್ಚು ಮಾಡಿ ಕಟ್ಟದಂತಹ ಫ್ಲೈಓವರ್ ಅನ್ನ ಹೊಡೆದಾಕುವಂತಹ ಪರಿಸ್ಥಿತಿಗೆ ಬರ್ತಿರಲಿಲ್ಲ ಜೊತೆಗೆ 350 ಕೋಟಿ ಹೆಚ್ಚು ವೆಚ್ಚ ಮಾಡಿ ಕೂಡ ಹೊಸದಾಗಿ ಒಂದು ಫ್ಲೈಓವರ್ ನಿರ್ಮಾಣ ಮಾಡುವಂತಹ ಒಂದು ಅವಕಾಶ ಬರ್ತಿರಲಿಲ್ಲ ಆದ್ರೆ ಅದ್ ಯಾವ್ದನ್ನು ಮಾಡದಿರುವಂತಹ ಕಾರಣಕ್ಕೋಸ್ಕರ ಈಗ ಈ ಒಂದು ಯಾವುದೇ ಫ್ಲೈಓವರ್ ಆಗ್ಲಿ ಯಾವುದೇ ಒಂದು ಯೋಜನೆಯನ್ನ ಮಾಡುವಂತ ಸಂದರ್ಭದಲ್ಲಿ ದೂರದೃಷ್ಟಿ ಇಟ್ಕೊಂಡು ಮಾಡ್ತಾರೆ 10 ವರ್ಷ 20 ವರ್ಷದ ದೂರದೃಷ್ಟಿ ಇಟ್ಕೊಂಡೇ ಮಾಡಲಾಗುವಂಥದ್ದು ಆದ್ರೆ ಇಲ್ಲಿ ಅವೈಜ್ಞಾನಿಕವಾಗಿ ಕೂಡಿದೆಯಲ್ಲ ಇದ್ರಲ್ಲಿ ಮೇನ್ ಕಾರಣ ಯಾರು ಅನ್ನುವಂಥದ್ರ ಬಗ್ಗೆ ಏನಾದರೂ ಬಿಬಿಎಂಪಿ ಆಕ್ಷನ್ ಅನ್ನ ತಗೊಳ್ಬೇಕಲ್ಲ ಆ ಕೆಲಸ ಮಾಡ್ತಾ ಇಲ್ವಾ ಯಾರು ಅಂತ ಅಟ್ಲೀಸ್ಟ್ ಪರ್ಟಿಕ್ಯುಲರ್ಲಿ ಈ ಇಂಜಿನಿಯರ್ ಈ ಪ್ಲಾನ್ ಆಫ್ ಆಕ್ಷನ್ ಕೊಟ್ಟಿದ್ದು ಅನ್ನುವಂಥದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅವ್ರ ಹತ್ರ ಅವ್ರ ಹತ್ರ ಯಾವ ಇಂಜಿನಿಯರ್ ಇದನ್ನ ಬ್ಲೂ ಪ್ರಿಂಟ್ ಮಾಡಿರೋದು ಅನ್ನುವಂಥದ್ದು ಈಗಿರುವಂತಹ ಅಧಿಕಾರಿಗಳಿಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ ಇದನ್ನ ನಾವು ಕೇಳೋದಕ್ಕೆ ಹೋದ್ರೆ ಬಿಬಿಎಂಪಿ ನೈಸ್ ಆಗಿ ಜಾರ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡುತ್ತೆ ಏನು ರೀಸನ್ ಕೊಡ್ತಾರೆ ಅಂತ ಹೇಳಿದ್ರೆ ಈಗಾಗ್ಲೇ ನಾವು ಟ್ರಾಫಿಕ್ ಜಾಮ್ ಕಡಿಮೆ ಆಗ್ಲಿ ಅಂತ ಹೇಳಿ ಒಂದು ಫ್ಲೈಓವರ್ ಅನ್ನ ಮಾಡಿದ್ವಿ ಆದ್ರೆ ಮೆಟ್ರೋ ಸ್ಟೇಷನ್ ಶುರುವಾಗಿದ್ರಿಂದ ಇಲ್ಲಿ ಹೆಚ್ಚು ಟ್ರಾಫಿಕ್ ಆಗ್ತಿದೆ ಅನ್ನುವಂತಹದ್ರಿಂದ ನಾವು ಈಗ ಡೆಮೊಲಿಷನ್ ಮಾಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಿರುವಂತದ್ದು ಮೆಟ್ರೋ ಸ್ಟೇಷನ್ ನ ಈಗ ಮುಂದಿಟ್ಕೊಂಡು ಇವರು ಈ ರೀತಿ ಮಾಡ್ತಿರುವಂತ
ಅನ್ನುವಂಥದ್ದು. ಸೊ ಅದನ್ನ ಬಿಟ್ಟರೆ ಇದಕ್ಕೆ ಒಂದು ಗುತ್ತಿಗೆದಾರರು ಯಾರ್ಯಾರು ಇದ್ರು, ಇಂಜಿನಿಯರ್ ಪ್ಲಾನ್ ಮಾಡಿದವ್ರು ಯಾರು ಅನ್ನುವಂಥದ್ರ ಬಗ್ಗೆ ಇವರು ಗಮನ ಹರಿಸ್ತಿಲ್ಲ. ಸೊ ಇದನ್ನ ಬಿಟ್ಟರೆ ಮಾಧ್ಯಮಗಳು ಏನಾದ್ರು ಕೇಳೋದಕ್ಕೋದ್ರೆ ಕಣ್ಣರಿಸುವಂತಹ ಒಂದು ಯತ್ನವನ್ನ ಮಾಡ್ತಾರೆ. ಸೊ ಈಗ ಜನರಿಗೆ ಒಂದು ಸಮಸ್ಯೆ ಆಗ್ತಿದೆ, ಸೊ ಅವರಿಗೆ ನಾವು ಸ್ಪಂದಿಸಬೇಕು ಅನ್ನುವಂತಹ ಮಾತುಗಳನ್ನ ಹೇಳ್ತಿರೋದು ಬಿಟ್ಟರೆ ಬಿಬಿಎಂಪಿ ಮಾಡಿರುವಂತಹ ತಪ್ಪನ್ನ ಒಪ್ಕೊಳ್ಳೋದಕ್ಕೆ ಅವರು ರೆಡಿನೇ ಇಲ್ಲ. ಸೊ ಹೀಗಾಗಿ ಇಲ್ಲಿ ಬಿಬಿಎಂಪಿ ಇಂಜಿನಿಯರ್ ಎಲ್ಲರನ್ನೂ ಹೊರತುಪಡಿಸಿ ಇದರಿಂದ ಸಮಸ್ಯೆಗೆ ಜನರು ಮಾತ್ರ ಒಂದು ತುತ್ತಾಗಿರುವಂತದ್ದು. ಸೊ ದಿನನಿತ್ಯ ಗಂಟಾನು ಗಂಟೆ ಅವರು ಟ್ರಾಫಿಕ್ ಜಾಮ್ ನಲ್ಲೇ ಕಳಿಬೇಕಾಗಿರುವಂತದ್ದು. ಸೊ ಹೀಗಾಗಿ ಬಿಬಿಎಂಪಿ ಮಾಡಿರುವಂತಹ ತಪ್ಪಿಗೆ ಶಿಕ್ಷೆ ಯಾರಿಗೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟಂತಹ ಗುತ್ತಿಗೆದಾರರನ್ನ ಇಂಜಿನಿಯರ್ನ ಎಲ್ಲರನ್ನೂ ಕೂಡ ಒಂದು ಅವರ ಮೇಲೆ ಅಟ್ಲೀಸ್ಟ್ ಒಂದು ಆಕ್ಷನ್ ಅನ್ನಾದ್ರೂ ತೆಗೆದುಕೊಳ್ಬೇಕು. ಸರಿಯಾಗಿ ಒಂದು ನೀವು ಈ ಒಂದು ಪ್ಲಾನಿಂಗ್ ಅನ್ನ ಮಾಡಿಲ್ಲ ಅಂತ. ಸೊ ಅದನ್ನ ಮಾಡದೆ ಹೋದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರಿಪೀಟ್ ಆಗ್ತಾ ಹೋಗುತ್ತೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ. ಶಿವಮೊಗ್ಗ ಏರ್ಪೋರ್ಟ್ ನಿರ್ಮಾಣಕ್ಕೆ ಜಾಗ ಕೊಟ್ಟಂತವರಿಗೆ ಅನ್ಯಾಯ ಆಗಿದೆ. ಏರ್ಪೋರ್ಟ್ಗಾಗಿ ಭೂಮಿ ತ್ಯಾಗ ಮಾಡಿದಂತ ರೈತರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಭರವಸೆಯನ್ನ ನೀಡಿ 16 ವರ್ಷ ಕಳೆದರೂ ಕೂಡ ಮರೀಚಿಕೆ ಆಗಿದೆ ನಿವೇಶನ ಕೊಡುವಂಥದ್ದು. 371 ಕುಟುಂಬಗಳಿಗೆ ಇನ್ನೂ ಕೂಡ ಕೊಟ್ಟಿಲ್ಲ ನಿವೇಶನವನ್ನು. ಉದ್ಘಾಟನೆ ಸಮಯ ಸಮೀಪಿಸ್ತಾ ಇದ್ದಂತೆ ಹೆಚ್ಚಾಗ್ತಾ ಇದೆ ಸಂತ್ರಸ್ತರ ಕೂಗು. ಈ ಸಂದರ್ಭದಲ್ಲಿ ಬಿಸಿ ಮುಟ್ಟಿಸಿದ್ರೆ ಒಂದು ಸ್ವಲ್ಪ ವರ್ಕೌಟ್ ಆಗುತ್ತೆ ಸಂತ್ರಸ್ತರದು, ಇಲ್ಲಾಂದರೆ ಮುಗೀತು ಕತೆ. ಆ ಭರವಸೆ ಭರವಸೆಯಾಗೇ ಉಳಿದಿರುತ್ತೆ. ನಿವೇಶನ ಕೊಡ್ತೇವೆ ಅಂತಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಯಡಿಯೂರಪ್ಪನವರ ಹುಟ್ಟುಹಬ್ಬದ ಸಂದರ್ಭದಲ್ಲೇ ಈ ಒಂದು ಏರ್ಪೋರ್ಟ್ ಉದ್ಘಾಟನೆ ಆಗ್ತಾ ಇದೆ. ಅಂದರೆ 27ನೇ ತಾರೀಕು ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಏರ್ಪೋರ್ಟನ್ನು ಉದ್ಘಾಟನೆಗೆ ಸಜ್ಜಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಪ್ರತಿಭಟನೆಯ ಬಿಸಿ ತಟ್ಟುವಂಥ ಎಲ್ಲ ಸಾಧ್ಯತೆ ಇದೆ. ಸಂತ್ರಸ್ತರು ಸಂತ್ರಸ್ತರು ಸಿದ್ಧರಾಗ್ತಾ ಇದ್ದಾರೆ ಪ್ರತಿಭಟನೆ ಮಾಡುವಂಥ ನಿಟ್ಟಿನಲ್ಲಿ 5ನೇ ತಾರೀಕಿನ ಒಳಗಡೆ ನಿವೇಶನ ಹಂಚಿಕೆ ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ. ನಿವೇಶನ ಹಂಚಿಕೆ ಮಾಡದಿದ್ದರೆ ದೊಡ್ಡ ಹೋರಾಟದ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ. ಸೊ ಏನು ಮಾಡ್ತಾರೆ ನೋಡಬೇಕು, ಏಕೆಂದರೆ ಕೊಟ್ಟ ಮಾತನ್ನು ತಪ್ಪಲ್ಲ ಅನ್ನುವಂಥ ಹೆಸರು ಇದೆ, ಖ್ಯಾತಿ ಇದೆ ಯಡಿಯೂರಪ್ಪನವ್ರಿಗೆ. ಈ ಮಾತನ್ನು ಕೂಡ ಅಂದರೆ ಕೊಟ್ಟಿರುವಂಥ ಭರವಸೆಯನ್ನು ಈಡೇರಿಸಬೇಕು ಅಂತ ಸಂತ್ರಸ್ತರು ಕೇಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಭರವಸೆಯನ್ನು ಕೊಡ್ತಾನೆ ಇದ್ದಾರೆ, ಇಲ್ಲ ನಾನು ಮಾಡಿಸ್ಕೊಡ್ತೀನಿ, ನೀವು ಯಾವುದೇ ಕಾರಣಕ್ಕೂ ಎದುರಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು 16 ವರ್ಷದಿಂದಲೂ ಕೂಡ ಅದೇ ಮಾತು ಕಂಟಿನ್ಯೂ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಂತ್ರಸ್ತರು ಈ ಬಾರಿ ಬಿಗಿಪಟ್ಟನ್ನು ಹಿಡಿತಾ ಇದ್ದಾರೆ. ಬಿಕಾಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಸಂದರ್ಭದಲ್ಲೇ 27ನೇ ತಾರೀಕು ಪ್ರಧಾನಮಂತ್ರಿಗಳು ಈ ಒಂದು ಏರ್ಪೋರ್ಟನ್ನು ಉದ್ಘಾಟನೆಯನ್ನು ಮಾಡಲಿರುವಂಥದ್ದು. ಇದು ನಮ್ಮ ರಾಜ್ಯದಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಬಿಟ್ಟರೆ 2ನೇ ಅತಿದೊಡ್ಡ ರನ್ವೇಯನ್ನು ಹೊಂದಿರುವಂಥ ಒಂದು ಏರ್ಪೋರ್ಟ್ ಆಗಿದೆ ಇದು. ಇದ್ರ ಬಗ್ಗೆ ಮತ್ತಿಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಕೊಟ್ಟ ಮಾತನ್ನು ಉಳಿಸ್ಕೊಂಡಿರುವಂಥ ಖ್ಯಾತಿಯಲ್ಲಿ ರಾಜಕಾರಣಿಗಳಲ್ಲಿ ತುಂಬ ಅಪರೂಪ ಅಂದರೆ ಅದರಲ್ಲಿ ಯಡಿಯೂರಪ್ಪನವರು ಒಬ್ಬರು. ಸೊ ಅವರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಸಾಕಷ್ಟು ಹೆಸರನ್ನು ಮಾಡಿರುವಂಥವ್ರು. ಆದರೆ ಇಲ್ಲಿ 371 ಕುಟುಂಬಗಳಿಗೆ ನಿವೇಶನ ಕೊಡ್ತೀವಿ ಅನ್ನುವಂಥ ಭರವಸೆ ಮಾತ್ರ ಇನ್ನೂ ಕೂಡ ಈಡೇರಿಲ್ಲ. ಏನು ಹೇಳ್ತಾರಂತೆ ಯಡಿಯೂರಪ್ಪನವರು, ಯಾವಾಗ ನಿವೇಶನ ಕೊಡ್ತಾರಂತೆ, ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೇ ಬೇರೆ ಏರ್ಪೋರ್ಟ್ ಬೇರೆ ಉದ್ಘಾಟನೆ ಆಗ್ತಾ ಇರುವಂಥದ್ದು, ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಪ್ರತಿಭಟನೆ ಬಿಸಿ ತಟ್ಟಿದ್ರೆ ಸಹಜವಾಗಿ ಮುಜುಗರ ಆಗುತ್ತೆ. ಹೌದು ಪೃಥ್ವಿ, ಏನಷ್ಟು ಶಿವಮೊಗ್ಗ ಅಂದ್ರೆ ರಾಜ್ಯದ 2ನೇ ಅತಿದೊಡ್ಡ ಏರ್ಪೋರ್ಟ್ ಅಂತಾನೆ ಈಗ ಖ್ಯಾತಿ ಹೊಂದ್ತಾ ಇರುವಂತಹ ಶಿವಮೊಗ್ಗ ಏರ್ಪೋರ್ಟ್ಗೆ ಆರಂಭದಲ್ಲಿ ವಿಘ್ನ ಒಂದು ಎದುರಾಗ್ತಾ ಇದೆ ಅಂತ ಹೇಳ್ಬೋದು. ಏನಂದ್ರೆ ಏನು 600 ಎಕರೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ಈ ಏರ್ಪೋರ್ಟ್ಗೆ ಹಿಂದೆ ಭೂಮಿ ನೀಡಿದಂತಹ ಸಂತ್ರಸ್ತರು ಏನಿದ್ದಾರೆ ಅವರಿಗೆ ಒಂದು ರೀತಿಯಲ್ಲಿ ಆಶ್ವಾಸನೆಯನ್ನ ಕೊಟ್ಟಿದ್ರು ಏನು ರಾಜಕಾರಣಿಗಳು. ಏನು ಆ ಟೈಮ್ ನಲ್ಲಿ ಅವರಿಗೆ ಒಂದು ನಿವೇಶನ ಜೊತೆಗೆ ಏನು ಜಾಗ ಕಳೆದುಕೊಂಡಿದ್ದಕ್ಕೆ ಬದಲಿ ವ್ಯವಸ್ಥೆ ಅಥವಾ ಹಣವನ್ನ ನೀಡುವಂತ ಕಾರ್ಯವನ್ನ ಮಾಡೋದಕ್ಕಾಗಿ ಏನು ಯಡಿಯೂರಪ್ಪ ಅವರು ಕೂಡ ಮುಂದಾಗಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ಈಗ 16 ವರ್ಷ ಕಳೆದ್ರು ಕೂಡ ಅಲ್ಲಿ ಯಾವುದೇ ರೀತಿಯ ಭರವಸೆ ಈಡೇರಿಲ್ಲ ಅಂತ ಹೇಳಿ ಅಲ್ಲಿ ಸ್ಥಳೀಯರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ 371 ಕುಟುಂಬಗಳಿಗೆ ಏನು ಅಲ್ಲಿಯ ನಿವೇಶನವನ್ನ ಮತ್ತೊಂದು ನಿವೇಶನವನ್ನ ನೀಡುವುದಾಗಿ ಭರವಸೆ ನೀಡಿದ್ರು. ಆದ್ರೆ ಯಾವುದೇ ರೀತಿಯಾಗಿ ಈಗಲೂ ಕೂಡ ಅದು ಬಗೆಹರಿದಿಲ್ಲ ಅನ್ನುವ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಏನು 27ನೇ ತಾರೀಕು ಅಂದ್ರೆ ಯಡಿಯೂರಪ್ಪನವರ ಹುಟ್ಟುಹಬ್ಬ ದಿನದಂದೇ ಪ್ರಧಾನಿ ಮೋದಿ ಅವರು ಬಂದು ಉದ್ಘಾಟನೆ ಮಾಡಲಿರುವಂತಹ ಏರ್ಪೋರ್ಟ್ ಏನಿದೆ ಅಲ್ಲಿ ಪ್ರತಿಭಟನೆಯ ಬಿಸಿ ಕೂಡ ಈಗ ಕಾಡ್ತಾ ಇದೆ ಅಂತಾನೆ
ಹೇಳ್ಬೋದು. ಈಗ ಏನು ಸಂತ್ರಸ್ತರು ಏನು ಈಗ ಕೊಡಬೇಕಾಗಿರುವಂತ ನಿವೇಶನ ಬೇಗ ಕೊಡಿ, ಇಲ್ಲದಿದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ವಿನಯ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೆ ಶುರುವಾಯಿತು ಹಳೆ ವಿವಾದ, ಸ್ವಾತಂತ್ರ್ಯೋತ್ಸವ ಆಯಿತು, ಈಗ ಗಣರಾಜ್ಯೋತ್ಸವ, ಸರ್ಕಾರ ಮೌನ, ಸಂಘಟನೆಗಳ ನಿರ್ಧಾರವೇನು, ಮತ್ತೆ ಈದ್ಗಾ ದಂಗಲ್. ಚಾಮರಾಜಪೇಟೆ ಈದ್ಗಾದಲ್ಲಿ ಗಣರಾಜ್ಯೋತ್ಸವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂಪರ ಸಂಘಟನೆ ನಾಗರಿಕ ಒಕ್ಕೂಟದ ಸಭೆ ಮುಕ್ತಾಯವಾಗಿದೆ. ಸರ್ಕಾರಕ್ಕೆ ಸಡ್ಡನ್ನ ಹೊಡೆದು ಗಣರಾಜ್ಯೋತ್ಸವಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಷ್ಟ್ರೀಯ ಹಬ್ಬ ಅಪ್ಪ, ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ ಎಲ್ಲ ಇದಕ್ಕೂ ಕೂಡ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ ಅಂದ್ರೆ ದುರಂತ ಅಂತ ಕಾಣಿಸುತ್ತೆ. ಇದು ಏಕೆಂದ್ರೆ ಯಾವುದೋ ಒಂದು ಧರ್ಮಕ್ಕೆ ಸೇರಿದಂಥದ್ದಲ್ಲ. ಗಣರಾಜ್ಯೋತ್ಸವ ಆಗಲಿ, ಸ್ವಾತಂತ್ರ್ಯ ದಿನೋತ್ಸವ ಆಗಲಿ, ಇದ್ಯಾವುದು ಕೂಡ ಇದಕ್ಕೆ ಆಗ್ರಹಿಸಬೇಕಾಗಿಲ್ಲ. ಆದರೆ ದುರಂತ ಅಂದರೆ ನಮ್ಮ ದೇಶದಲ್ಲಿ ಇಂಥದ್ದಕ್ಕೂ ಕೂಡ ಆಗ್ರಹಿಸಬೇಕಾಗಿದೆ. ಮೈದಾನದಲ್ಲಿ ಗಣರಾಜ್ಯೋತ್ಸವ ಮಾಡೇ ಮಾಡ್ತೇವೆ, ಸರ್ಕಾರ ಮೌನವಾಗಿದೆ, ಆದರೆ ನಾವು ಮಾತ್ರ ಸುಮ್ಮನಿರೋದಿಲ್ಲ. ಜನವರಿ 26ರಂದು ಶಾಂತಿ ಭಂಗವಾದರೆ ಸರ್ಕಾರವೇ ಕಾರಣ. ಗಣರಾಜ್ಯೋತ್ಸವಕ್ಕೂ ಕೂಡ ಶಾಂತಿ ಭಂಗ ಆಗುತ್ತೆ ಅಂದರೆ ನಮ್ಮ ದೇಶದಲ್ಲಿ ಲೆಕ್ಕ ಹಾಕೊಳ್ಳಿ ಹೆಂಗಿರುತ್ತೆ ಪರಿಸ್ಥಿತಿ ಕೆಲವೊಂದು ಕಡೆ ಅಂತ. ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಈಗ ಎಚ್ಚರಿಕೆಯನ್ನ ಕೊಡ್ತಾ ಇರುವಂಥದ್ದು, ಇಲ್ಲಿ ಗಣರಾಜ್ಯೋತ್ಸವವನ್ನ ಮಾಡಲೇಬೇಕು ಅನ್ನುವಂಥ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಇಲ್ಲಾಂದ್ರೆ ನಾವು ಮಾಡ್ತೀವಿ, ನಮ್ಗೆ ಗೊತ್ತಿದೆ ಹೆಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್, ನಾವು ಸರ್ಕಾರಕ್ಕೆ ಈಗಾಗಲೇ 1 ತಿಂಗಳಿಂದ ಎಲ್ಲರಿಗೂ ಮನವಿ ಕೊಟ್ಟು ನಿನ್ನೆವರೆಗೂ ಗಡುವು ಕೊಟ್ಟಿದ್ವಿ. ಅವ್ರು ಇವತ್ತವರೆಗೂ ನಮ್ಗೆ ಯಾವುದೇ ವಿಷಯವನ್ನು ತಿಳಿಸಿಲ್ಲ. ಆದ್ರಿಂದ ನಾವು ಸಭೆ ಸೇರಿ ಯಾವುದೇ ಕಾರಣಕ್ಕೂ ಅಲ್ಲಿ ಬಾವುಟ ಹರಿಸೋದನ್ನ ಬಿಡಬಾರ್ದು. ಇಲ್ಲ ಸರ್ಕಾರ ಮಾಡಿದ್ರೆ ಸರ್ಕಾರಕ್ಕೆ ನಾವು ಸಹಕಾರ ಕೊಡಬೇಕು, ಇಲ್ಲ ಹೋದ್ರೆ ನಾವು ಬಾವುಟ ಹರಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರ ನಿಲುವಾಗಿದೆ. ನಮ್ಮ ತೀರ್ಮಾನನೂ ಅದೇ ಆಗಿದೆ. ಇವತ್ತು ಸರ್ಕಾರದ ಆದೇಶ ಆಗಿದೆ. ಕೋರ್ಟ್ನಲ್ಲಿ ರಿಪಬ್ಲಿಕ್ ಡೇ ಆಚರಣೆ ಮಾಡ್ಬೋದು ಅಂತ ಆಗಿದೆ. ಆದ್ದರಿಂದ ಕೋರ್ಟ್ ಮಾಡಿರೋದ್ರಿಂದ ಇದನ್ನ ಸರ್ಕಾರ ಮಾಡಿ ಅಂತ ನಾವು ಒತ್ತಾಯವಾಗಿ ಹೇಳ್ತಾ ಇದ್ದೀವಿ. ಗಣರಾಜ್ಯೋತ್ಸವ ಆಚರಣೆ ಮಾಡೋದ್ರಿಂದ, ತ್ರಿವರ್ಣ ಧ್ವಜ ಆರಿಸೋದ್ರಿಂದ ಅವ್ರು ಏನಾದ್ರು ಸರ್ಕಾರ ಜೈಲಿಗೆ ಹಾಕ್ತೀವಿ ಅಂದ್ರೆ ನಾವು ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀವಿ. ಇದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್, ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ. ರಂಜನ್, ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ಇವೆಲ್ಲವೂ ಕೂಡ ರಾಷ್ಟ್ರೀಯ ಹಬ್ಬ. ಇಲ್ಲಿ ಯಾವುದೋ ಒಂದು ಧರ್ಮದ ಹಬ್ಬದ ಆಚರಣೆ ಅಲ್ಲ ಮಾಡ್ತಾ ಇರುವಂಥದ್ದು, ರಾಷ್ಟ್ರೀಯ ಹಬ್ಬ ಮಾಡಲಾಗ್ತದೆ. ತ್ರಿವರ್ಣ ಧ್ವಜ ಆರಿಸ್ಲಿಕ್ಕೂ ಕೂಡ ಅಲ್ಲಿ ಮೀನಾಮೇಷ ಎಣಿಸ್ತಾರೆ ಅಂದ್ರೆ ಏನರ್ಥ ಅಂತ? ಪೃಥ್ವಿ, ಹೌದು, ಈ ಹಿಂದೆ ಕೂಡ ಕಂದಾಯ ಇಲಾಖೆ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಿತ್ತು. ಇದೀಗ ಜನವರಿ 20ಕ್ಕೆ ಗಣರಾಜ್ಯೋತ್ಸವನ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಚಾಮರಾಜ ನಾಗರಿಕರ ಒಕ್ಕೂಟ ಮನವಿಯನ್ನ ಮಾಡ್ಕೊಳ್ತಿರುವಂತದ್ದು. ಏನು ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಚಾಮರಾಜಪೇಟೆಯ ಸ್ಥಳೀಯ ಶಾಸಕರಾದಂತಹ ಜಮೀರ್ ಅಹಮದ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇಯನ್ನ ತಂದಿದ್ರು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಇದೇ ರೀತಿಯಾದಂತಹ ಘಟನೆ ಮರುಕಳಿಸಿದ್ರೆ ನಮಗೆ ರಾಷ್ಟ್ರೀಯ ಹಬ್ಬವನ್ನ ಆಚರಣೆ ಮಾಡುವುದು ಕನಸಾಗಿ ಉಳಿಯುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಹೌದು ಹೌದು ಕನ್ನಡ ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕು ಆಚರಣೆ ಮಾಡುವಂತದ್ರಲ್ಲಿ ಸ್ಟೇ ತಂದಿದ್ರು ಜಮೀರ್ ಅಹಮದ್ ಅವರು. ಇದೇ ವಿಚಾರವಾಗಿ ಈಗಾಗಲೇ ಚಾಮರಾಜಪೇಟೆ ಸಂಸದರಾದಂತಹ ಪಿ ಸಿ ಮೋಹನ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಏನು ಈ ಬಾರಿಯ ಗಣರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೀವಿ, ಯಾರೇ ಅಡ್ಡಿಪಡಿಸಿದ್ರು ನಾವು ಇದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗಾಗಲೇ ಇದ್ರ ಬಗ್ಗೆ ನಾನು ಕಂದಾಯ ಸಚಿವ ಆರ್ ಅಶೋಕ್ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದ್ರಿ, ಅವರು ಕೂಡ ಅನುಮತಿಯನ್ನು ಕೊಡ್ತಾರೆ. ಸರ್ಕಾರದ ವತಿಯಿಂದಾನೇ ಈ ಬಾರಿ ಗಣರಾಜ್ಯೋತ್ಸವನ ಬಹಳಷ್ಟು ಕಲರ್ಫುಲ್ ಆಗಿ ಆಚರಣೆ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಈಗ ನಿಯೋಜನೆಗೆ ಕೊಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ರಂಜನ್, ನಿಮ್ಮೆಲ್ಲ ಮಾಹಿತಿಗಾಗಿ ವೆಲ್ಕಮ್ ಬ್ಯಾಕ್. ಮೈಸೂರಿನ ಟಿ ನರಸೀಪುರ ತಾಲೂಕಿನಲ್ಲಿ ಚಿರತೆ ಹಾವಳಿ ಮುಂದುವರೆದಿದೆ. ಬಾಲಕನ ಮೇಲೆ ದಾಳಿಯನ್ನ ಮಾಡಿ ಎಳೆದೊಯ್ದಿರುವಂಥದ್ದು ಚಿರತೆ. ಹೊಳ್ಳಹಳ್ಳಿಯಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ. ಟಿ ನರಸೀಪುರ ತಾಲೂಕಲ್ಲಂತೂ ಚಿರತೆ ಹಾವಳಿಯಿಂದಾಗಿ ಜನ ಬೆಚ್ಚಿಬಿದ್ದೋಗ್ಬಿಟ್ಟಿದ್ದಾರೆ. ಅಲ್ಲಿ ಇದೇ ವಿಚಾರವನ್ನ ಬೆಳಗಾವಿಯ ವಿಧಾನಸಭೆಯ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಅಲ್ಲಿನ ಶಾಸಕರಾಗಿರುವಂತಹ ಅಶ್ವಿನ್ ಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ರು. ಇವನ್ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಪರಿಹಾರವನ್ನ ಹುಡುಕ್ಬೇಕು ಸರ್ಕಾರ ಅಂತೆಲ್ಲ ಆಗ್ರಹಿಸಿದ್ರು. ಆದರೂ ಕೂಡ ಅಲ್ಲಿ ಚಿರತೆ ಹಾವಳಿ ಮುಂದುವರೆದಿದೆ, ಸಾವು ಕೂಡ ಮುಂದುವರೆದಿರುವಂಥದ್ದು. ಹೊಳ್ಳಹಳ್ಳಿ ಗ್ರಾಮದ ಜಯಂತ್ ಮೃತ ಬಾಲಕ ಊರಿಂದ 1 ಕಿಲೋಮೀಟರ್ ಎಳೆದೊಯ್ದು ತಿಂದಿದೆ ಚಿರತೆ. ರುಂಡ ಇಲ್ಲದ ಬಾಲಕ ಜಯಂತ್ ಮೃತದೇಹ ಪತ್ತೆ ಆಗಿದೆ.
ಹಲವು ತಿಂಗಳುಗಳಿಂದ ಕಾಟವನ್ನು ನೀಡ್ತಾ ಇದ್ದಂತ ಚಿರತೆ ಕೊನೆಗೂ ಕೂಡ ಬೋನಿಗೆ ಬಿದ್ದಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಮಡೇನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದಂತ ಬೋನಿಗೆ ಚಿರತೆ ಬಿದ್ದಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದು ಚಿರತೆ ನೋಡಲಿಕ್ಕೆ ಗ್ರಾಮಸ್ಥರು ಬರ್ತಿದ್ದಾರೆ. ಸದ್ಯ ಚಿರತೆ ಕಾಟದಿಂದ ರೋಸಿ ಹೋಗಿದ್ದಂತ ಜನರು ಸ್ವಲ್ಪ ಮಟ್ಟಿಗೀಗ ನಿರಾಳರಾದರು.